ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ನಲತವಾಡದ ದೇಶಮುಖ ಮನೆತನದ ಆರಾಧ್ಯ ಮನೆ ದೇವರಾದ ಶ್ರೀ ಪವಾಡ ಬಸವೇಶ್ವರ ಕಾರ್ತಿಕೋತ್ಸವ 501 ದೀಪ ಹಚ್ಚಿ ರವಿವಾರ ಅತಿ ಜೋರಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ದೇಶಮುಖ ಮನೆತನದವರು ಹಾಗೂ ಊರಿನ ಸಕಲ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಇದೇ ವೇಳೆ ರೋಹಿತ್ ದೇಶ್ಮುಖ್, ಅಮರ ದೇಶ್ಮುಖ್, ನವೀನ್ ದೇಶ್ಮುಖ್, ಗೌರಿಶಂಕರ ದೇಶ್ಮುಖ್, ಚಿನ್ನು ದೇಶ್ಮುಖ್, ಸಂಗಣ್ಣ ದೇಸಾಯಿ, ರುದ್ರಯ್ಯ ಪಿನಾಕಿಮಠ್, ಸೋಮು ಸಾಲಿಮಠ್, ಬಸವರಾಜ್ ಸಾಲಿಮಠ್ ಹಾಗೂ ಇನ್ನಿತರ ಭಕ್ತರು ಸೇರಿದ್ದರು.